ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇದೇ ಕಾರಣಕ್ಕೋಸ್ಕರ ನಾವು ನಿಮ್ಮಿಂದ ಸತ್ಯ ಮುಚ್ಚಿಟ್ಟಿದ್ದು. ಇಷ್ಟು ದಿನ ನಿಮ್ಗೆ ಈ ವಿಷಯ ಗೊತ್ತಾಗಬಾರ್ದು ಅನ್ಕೊಂಡಿದ್ದೆ. ಇಷ್ಟು ದಿನ ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದೆ ನೀವು ಬಂದು ನಮಗ್ ಸಹಾಯ ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಸಹಾಯ ಅಂತ ಹೇಗ್ ಅನ್ಕೋತೀರಾ ಗೌರಿ? ಈ ಮನೆ ಮಗನಾಗಿ ಅದ್ ನನ್ ಜವಾಬ್ದಾರಿ, ನನ್ ಕರ್ತವ್ಯ ಅಲ್ವಾ? ಇರಬಹುದು, ಆದ್ರೆ ಇದುವರೆಗೂ ನಮ್ಮಪ್ಪ ಯಾರ ಹಂಗಲ್ಲೂ ಬದುಕಿಲ್ಲ. ಇವತ್ತಿನವರೆಗೂ ಅವ್ರು ಹೇಗ್ ಸ್ವಾಭಿಮಾನ ಬಿಟ್ಕೊಡದೆ ಬದುಕಿದಾರೋ, ಇನ್ ಮುಂದೇನೂ ಅದೇ ತರ ಬದುಕಬೇಕು ಅನ್ಕೊಂಡಿದ್ದಾರೆ. ಆದ್ರೆ ನನ್ ಜವಾಬ್ದಾರಿನ ನಾನ್ ನಿಭಾಯಿಸ್ಲೇಬೇಕಲ್ವಾ? ಅದು ನಿಮ್ ದೃಷ್ಟಿನಲ್ಲಿ, ಆದ್ರೆ ಇಂಥ ಪರಿಸ್ಥಿತಿನಲ್ಲಿ ನೀವೇನೇ ಮಾಡಿದ್ರು ಅದು ಸಹಾಯ ಅಂತಾನೆ ಅನ್ಸ್ಕೊಳತ್ತೆ. ಮತ್ತೆ ನಮ್ ದೃಷ್ಟಿನಲ್ಲಿ ಅದು ಋಣದ ಭಾರವಾಗಿ ಉಳ್ಕೊಳತ್ತೆ. ಮಾವ, ನೀವಾದ್ರೂ ಗೌರಿಗೆ ಹೇಳಿ. ಅಭಯ್, ಇವತ್ತು ನಾನು ಎಲ್ಲ ಕಳ್ಕೊಂಡು ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಹಾಗಂತ ನಾನು ಸ್ವಾಭಿಮಾನ ಬಿಟ್ಟಿಲ್ಲ, ಹಾಗೆ ಮುಜುಗರನ್ನು ಪಟ್ಕೊಳ್ಳಲ್ಲ. ಇದೊಂದು ನನಗೆ ದೇವ್ರು ಕೊಟ್ಟಿರೋ ಪರೀಕ್ಷೆ ಅಂತ ತಿಳ್ಕೊಂಡು ಧೈರ್ಯವಾಗಿ ಎದುರಿಸ್ತೀನಿ. ಅಕಸ್ಮಾತ್ ನೀನು ನನಗೇನಾದ್ರು ಸಹಾಯ ಮಾಡಿದ್ರೆ ಅದು ನನ್ನ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬೀಳುತ್ತೆ. ಅಭಯ್, ಆ ಕ್ಷಣನೇ ನಾನು ಅರ್ಧ ಸತ್ತೋಗ್ತೀನಿ. ನೀನು ಹೇಗೆ ಜವಾಬ್ದಾರಿ ಕರ್ತವ್ಯ ಅಂತ ಎಲ್ಲ ಹೇಳ್ತಾ ಇದೀಯೋ, ನಾನು ಹಾಗೆ ನಮ್ಮಪ್ಪನಿಗೆ ಮಗನಾಗಿ, ನನ್ನ ಹೆಂಡತಿಗೆ ಗಂಡನಾಗಿ, ನನ್ನ ಮಗಳಿಗೆ ಅಪ್ಪನಾಗಿ ನನ್ನದೇ ಆದ ಜವಾಬ್ದಾರಿಗಳಿವೆ. ಅದನ್ನೆಲ್ಲ ನಾನು ನಿಭಾಯಿಸ್ಬೇಕು. ಇಲ್ಲ ಅಂತ ಹೇಳಿ ನನ್ನ ಬಲವಂತ ಮಾಡಿ ಬದುಕಿದ್ದು ಸತ್ತೋಂತರ ಬಾಳೋ ಹಾಗೆ ಮಾಡಬೇಡ ಅಭಯ್.